ಸ್ನೇಹಿತರೆ ಸದ್ಯ ಈಗ ಯಾವುದರ ಬಗ್ಗೆಯೂ ಕೂಡ ಜನಗಳು ಯೋಚನೆ ಮಾಡಲ್ಲ ಆದರೆ ಬಿಗ್ ಬಾಸ್ ಸೀಸನ್ ಯಾವಾಗ ಈ ಬಾರಿ ಬಿಗ್ ಬಾಸ್ ಸೀಸನ್ನಲ್ಲಿ ಯಾವ ಸ್ಪರ್ಧಿಗಳು ಬರುತ್ತಾರೆ ಎಂದು ಯೋಚನೆ ಮಾಡುತ್ತಾ ಇರುತ್ತಾರೆ ಏಕೆಂದರೆ ಈ ಬಾರಿಯ ಬಿಗ್ ಬಾಸ್ ಅಷ್ಟು ಕ್ಯೂರಾಸಿಟಿಯನ್ನು ಹುಟ್ಟಿಸಿದೆ ಇನ್ನು ಬಿಗ್ ಬಾಸ್ ಶುರುವಾಗಲು ಬಹಳ ದಿನಗಳು ಇದೆ ಆದರೆ ಬಿಗ್ ಬಾಸ್ ಶುರುವಾಗುವ ಎರಡು ಮೂರು ತಿಂಗಳ ಮುಂಚೆಯೇ ಈ ಬಾರಿ ಬಿಗ್ ಬಾಸ್ ಸೀಸನ್ಗೆ ಯಾವ ಸ್ಪರ್ಧಿ ಬರಬಹುದು ಎಂದು ಎಲ್ಲೆಡೆ ಚರ್ಚೆಗಳು ಜೋರಾಗಿ ನಡೆಯಲು ಆರಂಭಿಸಿದೆ ಅದರಲ್ಲೂ ಸೋಷಿಯಲ್ ಮೀಡಿಯಾದಲ್ಲಿ ಈ ವ್ಯಕ್ತಿ ಬರಬಹುದು ಆ ವ್ಯಕ್ತಿ ಬರಬಹುದು ಎಂದು ಪ್ರತಿದಿನ ಒಬ್ಬ ಹೊಸ ಸ್ಪರ್ಧಿಯ ಹೆಸರುಗಳು ಹೊರಬರುತ್ತಿದೆ ಇನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ ಶುರುವಾಗುವ ಕಾರಣ ಕೆಲ ಧಾರಾವಾಹಿಗಳು ಮುಗಿಯುತ್ತಾ ಬಂದಿವೆ ಇನ್ನು ಈ ಧಾರಾವಾಹಿಯು ಮುಗಿಯುತ್ತಿರುವುದು ಏಕೆಂದರೆ ಇದರಲ್ಲಿ ಕೆಲ ಸ್ಪರ್ಧಿಗಳು ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದ್ದಾರೆ ಎನ್ನುವ ಗುಸುಗುಸು ಎಲ್ಲೆಡೆ ಶುರುವಾಗಿದೆ ಅದರಲ್ಲೂ ಈ ಬಾರಿ ಬಿಗ್ ಬಾಸ್ ಸೀಸನ್ ಶುರುವಾಗುವ ಮುಂಚೆಯೇ ಎಲ್ಲೆಡೆ ಸುದ್ದಿಯಾಗಿದ್ದ ವಿಚಾರವೆಂದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋ ಅನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ನಡೆಸಿಕೊಡುವುದಿಲ್ಲ ಎಂದು ಹೇಳಲಾಗುತ್ತಿತ್ತು ಇವರ ಬದಲಾಗಿ ರಿಷಬ್ ಅವರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನನ್ನು ಹೋಸ್ಟ್ ಮಾಡಬಹುದು ಎಂದು ಕೂಡ ಎಲ್ಲೆಡೆ ಸುದ್ದಿಯಾಗಿತ್ತು ಸ್ನೇಹಿತರೆ ಆದರೆ ಇತ್ತೀಚೆಗಷ್ಟೇ ಬಿಗ್ ಬಾಸ್ ಸೀಸನ್ ಲೆವೆನ್ ಶೋ ಪ್ರೋಮೋ ಶೂಟ್ ಹೈದರಾಬಾದ್ನಲ್ಲಿ ನಡೆದಿದೆ ಇದರಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಪಾಲ್ಗೊಂಡಿದ್ದಾರೆ ಇನ್ನು ಇದರ ಬಗ್ಗೆ ಒಂದು ಕ್ಲಿಯಾರಿಟಿ ಎಂದರೆ ಈ ಬಾರಿ ಬಿಗ್ ಬಾಸ್ ಸೀಸನ್ ಅನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರೇ ನಡೆಸಿಕೊಡುವುದು ಬಹುತೇಕ ಖಚಿತವಾಗಿದೆ ಇನ್ನು ಮೊನ್ನೆಯಷ್ಟೇ ಅಂತ್ಯವಾಗಿರುವ ಸತ್ಯ ಧಾರಾವಾಹಿಯಲ್ಲಿ ನಾಯಕಿ ಪಾತ್ರದಲ್ಲಿ ನಟಿಸಿದ್ದ ಸತ್ಯ ಮತ್ತು ನಾಯಕನ ಪಾತ್ರದಲ್ಲಿ ನಟಿಸಿದ್ದ ಕಾರ್ತಿಕ್ ಅವರು ಈ ಬಾರಿ ಬಿಗ್ ಬಾಸ್ಗೆ ಬರಬಹುದು ಎಂದು ಎಲ್ಲೆಡೆ ಸುದ್ದಿ ವೈರಲ್ ಆಗುತ್ತಿದೆ ಇನ್ನು ಈ ಇಬ್ಬರು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಪರ್ಧಿ ಆಗಬಹುದು ಅಥವಾ ಆಗದೆಯೂ ಇರಬಹುದು ಆದರೆ ಸೀರಿಯಲ್ ಮುಗಿದಿರುವ ಕಾರಣ ಈ ಇಬ್ಬರು ಬರಬಹುದು ಎಂದು ಹೇಳಲಾಗುತ್ತಿದೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಈ ಇಬ್ಬರು ಬರಬಹುದಾ ಅಥವಾ ಇಲ್ಲವಾ ಎಂಬುದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಬಹುದು ಇನ್ನು ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋ ಶೂಟ್ ಕೂಡ ಮುಗಿದಿದೆ ಈ ಪ್ರೋಮೋ ಆಗಸ್ಟ್ ಕೊನೆಯ ವಾರದಲ್ಲಿ ರಿಲೀಸ್ ಕೂಡ ಆಗುತ್ತಿದೆ ಇನ್ನು ಎಲ್ಲರೂ ಬಹು ನಿರೀಕ್ಷೆಯಿಂದ ಕಾಯುತ್ತಿರುವ ಬಿಗ್ ಬಾಸ್ ಸೀಸನ್ ಲೆವೆನ್ ಅಪ್ಡೇಟ್ ಈ ರೀತಿ ಇದೆ ಸ್ನೇಹಿತರೆ ಖಂಡಿತವಾಗಿಯೂ ನಾವು ಕೊಟ್ಟ ಈ ಅಪ್ಡೇಟ್ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ